ಫ್ಯಾಕ್ಟ್ರಿ ಸೇರಿನ ಕೂಗ್ದಂಗೆ ಸರಿಯಾದ ಟೈಮಿಗೆ ಬರ್ತಾ ಕಂಡ್ಲ. ರೋಲ್ ಕಾಲ್ ರಾಮಕೃಷ್ಣನ್ ಮನೆ ಬೀಗ ಹಾಕಿರೋದನ್ನ ನೋಡ್ಕೊಂಡು ಹೋಯ್ತಾಳಲ್ಲ, ಏನೋ ಮಹಿಮೆ ಇರ್ಬೇಕಂಡ್ಲ. ಒಂದ್ ಕೊಚ್ಚುವ ಕೊಡು. ಅಲ್ಲಮ್ಮ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೂ ತಗೊಂಡು ಕೊಡೋದ್ ನೋಡಿದೀನಿ ನೀನ್ ಮದ್ವೆಗೆ ಮುಂಚೆನೆ. ಅದೇನಮ್ಮ ಸಾಕಮ್ಮನ್ ಸ್ಪೆಷಾಲಿಟಿ? ನಮ್ಮ ಮಾವನ್ ಮನ್ಸು ಗೆಲ್ಬೇಕು ಅಂದ್ರೆ ಈ ಕಾಕರವ ಕೊಟ್ಟು ಕಾಕಾಡಿಬೇಕು. ಅದರ ನಿಂಗೆ ಗೊತ್ತಾಗಿಲ್ಲ ಕೊಡು. ಹತ್ತೇರಿ ಗರಂ ಮಸಾಲ, ಯಾವಾಗ ನೋಡಿದ್ರು ಬೀಗ ಬೀಗ ಬೀಗ. ನಮ್ಮ ಮಾವನ್ ಕೇರಿ ಹೂವ ಮುಡಿಸ್ಕೊಳಕು ತಾಳಿ ಕಟ್ಟಿಸ್ಕೊಳಕು ಯಾವಾಗ ಟೈಮ್ ಬರುತ್ತೋ. ಏನು ಕೋಲಾರ ಕಾಳ, ದಾವಣಗೆರೆ ದಾದಾ, ಮಂಗಳೂರಿನ ಮಹಾರಾಜ, ಬೆಂಗಳೂರಿನ ಬಿಗ್ ಬಾಸ್, ಟೋಟಲ್ ಆಗಿ ರೋಲ್ ಕಾಲ್ ರಾಮಕೃಷ್ಣ. ರಾಮ ತರಬೇತಿ ನನ್ನ ಮಕ್ಕಳ ಬಂದ್ರಲ್ಲ, ನಿಮ್ಮ ಅತ್ತಿಗೆ ಆಗೋ ಗಾಡಿನ ಯಾವ ಅಡ್ಡಕ್ಕೆ ನಿಲ್ಸವನೆ? ಅವ್ರು ಯಾರು ಈಗ ಬರೋಕಿಲ್ಲ ಕಣಮ್ಮಿ, ಒಳ್ಳೆ ಮಾತಾಗ ನೀನೇ ಒಪ್ಕೊಂಡ್ಬಿಟ್ರೆ ಕೇರಾಪ್ ಸ್ವರ್ಗ ತೋರಿಸ್ಬಿಡ್ತೀನಿ. ಎತ್ತಲೋ ನಿನ್ ಮಕ್ಕಳಿಗೆ ಇಷ್ಟು ಬೆಂಕಿ ಹಾಕ. ನಮ್ಮ ಮಾವ ಜೈಲ್ಗೆ ಹೋಗಂತ ಅವ್ನ ಕಾಲ್ ಕಸ ಆಗಿದ್ನೇನು? ಅವನಿಲ್ಲ ಅಂತ ನಿಗಿರ್ಬಿಟ್ಟಾಯ್ತಾ? ಹೆಂಗೈತ್ ಮೈಗೆ ಗರಂ ಮಸಾಲ? ನಿನ್ ಮಸಾಲ ಮೈ ನೋಡ್ತಿದ್ರೆ ಮೈ ಜುಮ್ ಜುಮ್ ಅಂತೈತೆ, ಮನಸ್ಸು ಒಂದ್ಸಲನಾದ್ರೂ ಮಜಾ ಮಾಡು ಅಂತೈತೆ. ಈಗ ನನ್ನ ಮನಸ್ಸು ಏನಂತೈತೆ ಗೊತ್ತಾ? ನಿನ್ ನಾಲ್ ಕಿಕ್ಕು ಅಂತೈತೆ. ನಾನಿದ್ದಾಗ ನನ್ನ ಕಾಲು ನೆಕ್ಕೊಂಡು ಬಿದ್ದಿರೋ ನಾಯಿ ನಾನಿಲ್ಲ ಅಂತ ಬಾಲ ಬಿಸ್ತಾ ಇದ್ದೀಯಾ? ಹಲ್ಕ ಬೇವಾರಿಸಿ ನನ್ನ ಮಗನೇ, ನಿನ್ನ ಬಾಲ ಕತ್ತರಿಸೋಕೆ ನಾನು ಜೈಲಿಂದ ಬಂದಿರೋದು. ವಸಿ ತಡ್ಕೋ ತಂಗ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡು, 5 ನಿಮಿಷದಲ್ಲಿ ಇಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳು. ಆಂಬ್ಯುಲೆನ್ಸ್ ನಿನಗೋ ನನಗೋ ಗೊತ್ತಾಯ್ತದೆ. ನಮ್ಮ ಮಾವನ ಹತ್ರನೇ ಚಾಲೆಂಜ್ ಕೊಡ್ಮಾವ ಕೈ. ಜೈಲಿಂದ ಬಂದ ತಕ್ಷಣ ನಿನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು ಅಂತ ಕಾಯ್ತಿದ್ದೆ. ಕಟ್ಟು ಮಾವ. ನಾನ್ ತಾಳಿ ಕಟ್ಟಬೇಕು ಅಂದ್ರೆ ಮಾಘ ಮುಗಿದು ಶ್ರಾವಣ ಬರ್ಬೇಕು, ಅಲ್ಲಿವರೆಗೂ ನೀನ್ ಕಾಯ್ಬೇಕು. ಶ್ರಾವಣ ಬರ್ತಂಗ ನಾನ್ ಕಾಯಕಿಲ್ಲ. ಕಾಯಕಿಲ್ಲ ಅಂದ್ರೆ ನಾನ್ ಕಟ್ಟಕ್ಕಿಲ್ಲ. ಕಟ್ಟಕ್ಕಿಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನಾ?